ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿ ವ್ಲಾಗರ್ಸ್. ನಾವು ದೇವರ ದರ್ಶನ ಎಲ್ಲ ಕಲಿತ ಮೇಲೆ ಸೀದಾ ಕಾಪು ಬೀಚಿಗೆ ಬಂದೆವು. ಆಯಿತಾ, ಕಾಪು ಬೀಚಲ್ಲಿ ಮಳೆ ಇದ್ದದ್ರಿಂದ ಸ್ವಲ್ಪ ಇದಾದ್ರು, ನೆಕ್ಸ್ಟು ಕಾಪಿನ ಸೀನರಿ ವಿಶ್ವಲ್ಸ್ ಅನ್ನೆಲ್ಲ ನೋಡೋ ಬನ್ನಿ ಫ್ರೆಂಡ್ಸ್. ಕಾಪು ಅಲ್ಲಿ ಬಂದು ಕೋಡಿ ತಿನ್ನೋ ಅಪ್ಪು ಸರಿ. ನಾವು ಕಾಪುಗೆ ಬಂದಿದ್ದೇವೆ ರಿಕ್ಷಾದಲ್ಲಿ. ಕಾಪು ಬೀಚಿಗೆ ಬಂದು ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ದೇವೆ. ನಮಗೆ ಎಕ್ಸಾಕ್ಟ್ಲಿ ಎಲ್ಲ ಬಂದು ಶಾಪ್ ಎಲ್ಲ ಬಂದಾಗಿದೆ. ಅದು ಓಪನ್ ಆಗೋದು ಅಷ್ಟಾಗಿರುವ ಮೂರು ವಾರ ಆಯ್ತು. ಸಮುದ್ರ ನೋಡಿ ಅಂತ ಗೈಸ್. ಭಯಂಕರ ಇದರಲ್ಲಿ ಉಂಟು ಬೀಚ್ ನೋಡು ನೋಡಿ ಅಂತ ಹೇಳಿ. ಲೈಟ್ ಹೌಸ್ ಇದೆ, ಕಾಪು ಲೈಟ್ ಹೌಸ್ ಅಂತ ಇದೆ. ಶೌಚಾಲಯ ಇಲ್ಲಿರ್ತದೆ, ಅಲ್ಲಿ ನದಿ, ಕಡಲು ಮತ್ತು ನದಿ ಒಟ್ಟಿಗೆ ಅಂತ. ನಮಗೆ ಮಳೆ ಇಲ್ಲಾದ್ರೆ ಲೈಟ್ ಹೌಸಿಗೆ ಬಿಡ್ತಿದ್ರು, ಈಗ ಮಳೆ ಉಂಟಲ್ಲ ಸೊ ಡೌಟ್. ಕೆಲವರೆಲ್ಲ ಮೀನು ಹಿಡಿತಾ ಇದ್ದಾರೆ. 50 ಬಂದಿದ್ದೇವೆ ಇಲ್ಲಿಂದ. ಇದು ಹೋಗ್ಲಿಕ್ಕಿಲ್ಲ ನೋಡಿ ಅಂತೆ. ಲೈಟ್ ಹೌಸ್ ಆಚೆ ಹಾಕಿದ್ದಾರೆ ಲೈಟ್ ಹೌಸ್ ಮೇಲ್ಗಡೆ. ನಾವೀಗ ನೋಡ್ಬೇಕಷ್ಟೇ. ಇಲ್ಲಿ ಎಲ್ಲ ಮೀನು ಹಿಡಿತಾ ಇದ್ದಾರೆ. ಇಲ್ಲಿ ಯಾವಕ್ಕೂ ಸಿಗಲಿಲ್ಲ. ಸಮುದ್ರ ಅಂತೂ ಭಯಂಕರ ಇದ್ದಾಯ್ತು. ಬೀಚಲ್ಲಿ ಒಂದು ಕೋಟೆ ಇದ್ದು ನಿಂತವರು ನೋಡಿದ್ದೀರಾ? ಆಚೆ ಹೋಗ್ಲಿಕ್ಕಾಗಲಿಲ್ಲ. ಸೊ ನದಿಯನ್ನು ನೋಡ್ತಾ ಇದ್ದೇವೆ, ಸಮುದ್ರವನ್ನು ನೋಡ್ಲಿಕ್ಕೆ ಆಗ್ತಾ ಇದೆ. ಹಾಗೆ ನೆನ್ಸಾದ ಕಾಪು ಬೀಚಿಗೆ ಬಂದು
ವಿಡಿಯೋನು ಮಾಡ್ತಾ ಇದ್ದೆ ಆಯಿತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬ್ಯಾಕಲ್ಲಿ ಭಯಂಕರ ಕಾಪು ಉಂಟು ನೋಡಿ ಅಂತ, ಭಯಂಕರ ಕಾಪು. ಹೋಗ್ಲಿಕ್ಕಾಗಲಿಲ್ಲ ಅಂತ ಬೇಜಾರು ಉಂಟು. ನೆಕ್ಸ್ಟ್ ಟೈಮ್ ಬರ್ತೇವಲ್ಲ. ಬಾಯ್ 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 ಬಾಯ್.